ತುಂಬ ಸಿಂಬಾಲಿಕ್ ಆಗಿ ನನಗೆ ನಮ್ಮ ವಿನಯ್ ಸ್ವಾಮಿಗಳು ಸಿಕ್ಕಿದ್ದಾರೆ ಇಲ್ಲಿ. ಅಲ್ಲ, ನಮ್ಮ ಸ್ಟೆಪ್ಸ್ ಇದೆ, ಸೊ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಅಯ್ಯಪ್ಪ ಸ್ವಾಮಿನ ಮೀಟ್ ಮಾಡೋದಕ್ಕೆ, ಆಶೀರ್ವಾದ ಪಡ್ಕೊಳ್ಳೋದಕ್ಕೆ. ಬಟ್ ಈಗ ಇರುಮುಡಿ ತಗೊಳ್ಳುವಂಥ ಸಮಯದಲ್ಲಿ ವಿನಯ್ ಅವರು ನನಗೆ ಸ್ಟೆಪ್ಸ್ ಮೇಲೆ ನಿಂತಿರೋ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಹಾಯ್, ಹೇಗಿದ್ದೀರಾ? ಸೂಪರ್ ಸೂಪರ್. ಫಸ್ಟ್ ಟೈಮ್ ವಿನಯ್ ಸ್ವಾಮಿಗಳ? ಇಲ್ಲ, ಇದು ನನ್ನ 6th ಟೈಮ್, 6ನೇ ಸಲಿ. ಸೊ ಚಿಕ್ಕ ವಯಸ್ಸಲ್ಲಿ ಒಂದ್ಸಲಿ ಹೋಗಿದ್ದೆ, ಹೋಗ್ಬಿಟ್ಟು ಆಮೇಲೆ ಬಿಟ್ಬಿಟ್ಟಿದ್ದೆ. ಆಮೇಲೆ ತಿರ್ಗಾ ದೊಡಪ್ಪ ಮನೆಯಿಂದ ಸ್ಟಾರ್ಟ್ ಮಾಡಿದಾಗ ಇಲ್ಲಿಂದ ಕಂಟಿನ್ಯೂ ಮಾಡಿದ್ದೆ. ಸೂಪರ್. ಸೊ ಫಸ್ಟ್ ಹೋಗ್ಬೇಕಾದ್ರೆ ಆ ಎಕ್ಸೈಟ್ಮೆಂಟು ಅಥವಾ ಬೆಟ್ಟ ಹತ್ಕೊಂಡು ಹೋಗುವಂತ ಸ್ಟ್ರೈನ್ ಅಂತ ಕರೆಯೋಕ್ಕಾಗಲ್ಲ, ಹತ್ಬೇಕಾರೆ ಆಗುತ್ತೆ, ಬಟ್ ಸ್ವಾಮಿಗಳನ್ನ ನೋಡಿದ ಮೇಲೆ ಎಲ್ಲ ಹೊರಟೋಗುತ್ತೆ. ಆ ಎಕ್ಸ್ಪೀರಿಯನ್ಸ್ನ ಏನಾರು ನೆನಪಿಸ್ಕೊಳ್ಳೋದಾದ್ರೆ? ನಾನು ಫಸ್ಟ್ ಟೈಮ್ ಹೋದಾಗ ತುಂಬ ಚಿಕ್ಕ ಹುಡುಗ. ಸೊ ನಾನು ಅವಾಗ ಡ್ಯಾಡು ಬಂದಿದ್ರು, ಚಿಕ್ಕಪ್ಪನೂ ಬಂದಿದ್ರು. ಸೊ ಒಂದು 2 ಕಾರಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ಅವಾಗ ನಾನು ತುಂಬ ಚಿಕ್ಕವರು, ಬೆಟ್ಟನೂ ಅರ್ಧ ಹತ್ತೆ, ಅರ್ಧ ನಮ್ಮ ಅಪ್ಪ ಎತ್ಕೊಂಡಿದ್ರು, ಅರ್ಧ ಚಿಕ್ಕಪ್ಪ ಎತ್ಕೊಂಡ್ರು. ಸೊ ಹಂಗೆ ಮುಗಿಸಿದ್ವಿ. ಆಮೇಲೆ ಅಲ್ಲೊಂದು ಏನಂದರೆ, ಒಂದು ಮೆಮರಿ ಏನಂದರೆ, ಅಲ್ಲಿ ಹೋದ ತಕ್ಷಣ ಅಲ್ಲಿ ಯಾರೋ ಒಬ್ಬರು ಶಬರಿಮಲೆಯವರು ಬಂದು ನನ್ನ ನೋಡಿ, ಫಸ್ಟ್ ಟೈಮ್ ಬಂದಿದ್ದೀರಾ ನೀವು, ಕನ್ನಿ ಸ್ವಾಮಿ ಅಂತಾರೆ. ಸೊ ಅದಕ್ಕೆ ಈಗ ಒಂದು ಪ್ರೊಸೆಷನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನೀವನ್ನ ಅಯ್ಯಪ್ಪನ ಥರ ಡ್ರೆಸ್ ಮಾಡಿ ಪ್ರೊಸೆಷನ್ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ನನ್ನ ಫುಲ್ ಅಯ್ಯಪ್ಪನ ಥರ ಎಲ್ಲ ಮೇಕಪ್ ಮಾಡಿ ಎಲ್ಲ ಇದು ಮಾಡಿದರು. ಸೊ ಅದೊಂದು ಮೆಮೊರಿ, ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಅಲ್ಟಿಮೇಟ್, ದಟ್ ವಾಸ್ ಲೈಕ್ ಇಟ್ ಈಸ್ ದ ಮೊಮೆಂಟ್ ಆಫ್ ದ ಲೈಫ್ ಅಲ್ವಾ ಸ್ವಾಮಿಗಳೇ. ಸೂಪರ್ ಬ್ಯಾಂಡ್ ರಾಗಣ್ಣ ಹೇಳ್ತಾ ಇದ್ರು ಪವನ್ ಒಡೆಯವ್ರ ಜೊತೆ, ಇವಾಗ ಇನ್ನೇನು ಶುರು ಆಗುತ್ತೆ ಅಣ್ಣವರ ಬರ್ತ್ಡೇಗೆ ಸಿನಿಮಾ ಅಂತ. ಕತೆ ಎಲ್ಲವೂ ಓಕೆ, ಬಟ್ ವಿನಯ್ ಅವ್ರಿಗೆ ಪವನ್ ಒಡೆಯರ್ ಅಂತ ಹೇಳಿದ ತಕ್ಷಣ ಪರ್ಸ್ನಲಿ ಏನೇನೆಲ್ಲ ರೆಡಿ ಆಗಬೇಕು ಅಂತ ರೆಡಿ ಆಗ್ತಿದ್ದೀರಿ ಅಂದರೆ? ಅವ್ರು ಹೇಳಿದ ತಕ್ಷಣ ಅವರು ತೋರಿಸೋ ಒಂದು ಆ್ಯಕ್ಟರ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ. ಸೊ ಒಂದೆಲ್ಲ ಎಬಿಲಿಟೀಸು, ಒಂದೆಲ್ಲ ಟ್ಯಾಲೆಂಟ್ಸು, ಒಂದೆಲ್ಲದನ್ನು ಪೋರ್ಟ್ರೇ ಮಾಡ್ತಾರೆ ಸ್ಕ್ರೀನಲ್ಲಿ. ಸೊ ಅದಕ್ಕೆ ತುಂಬ ಖುಷಿ ಅಂಥ ಒಂದು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋಕ್ಕೆ. ಸೂಪರ್. ಸೊ ಫೈನಲಿ ನಾನು ರಾಘಣ್ಣನಿಗೂ ಹೇಳ್ತಿದ್ದೆ, ಶಿವಣ್ಣನೂ ಕೇಳ್ತಿದ್ದೆ, ನಿಮಗೂ ಕೇಳಬೇಕು ಅನ್ನಿಸ್ತಿದೆ, ಅಯ್ಯಪ್ಪ ಸ್ವಾಮಿಯ ಪ್ರಸಾದಗಳು ಅಂತ ಬಂದಾಗ. ಯಾಕೆಂದರೆ ನಾವು ಇರುಮುಡಿ ಹೊತ್ಕೊಂಡು ಇಡೀ ತಿಂಗಳು ಅಷ್ಟು ಶಿಸ್ತಿಂದ ಇರ್ತೀವಿ, ಪ್ಲಸ್ ಇರುಮುಡಿ ಹೊತ್ಕೊಂಡು ಹೋಗ್ತಿರ್ತೀವಿ, ಎಲ್ಲವೂ ಆದಮೇಲೆ ಆ ಪ್ರಸಾದ ಒಂದು ಸಿಗುತ್ತೆ, ನಾವುಗಳಂತೂ ಜಗಳನೇ ಆಡ್ತೀವಿ ತುಂಬ ಪ್ರಸಾದಗಳಿಗೆ. ನಿಮಗೆ ಫೇವ್ರೆಟ್ ಪ್ರಸಾದ ಅನ್ನೋದಾದರೆ ಅಯ್ಯಪ್ಪನ ಒಂದು ಪೂಜೆಯಲ್ಲಿ ಏನಾಗ್ಬೋದು? ನಂದು ಫೇವ್ರೇಟ್ ಅಂದರೆ ಫಸ್ಟು ಬಂದುಬಿಟ್ಟು ನಾವು ಅಷ್ಟು ಹತ್ಬಿಟ್ಟು ಬೆಟ್ಟ ಹತ್ಬಿಟ್ಟು ದೇವ್ರನ್ನ ನೋಡ್ತೀವಿ. ಸೊ ಅದರಲ್ಲಿ ಒಂದು ಒಳ್ಳೆ ಹ್ಯಾಪಿನೆಸ್ ಸಿಗುತ್ತೆ. ಅದಾದಮೇಲೆ ಎಲ್ಲರೂ ಅಲ್ಲೊಂದು ಹೋಟ್ಲ್ ಇದೆ ಶಬರಿಮಲೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ಪರಾಟ ಆಮೇಲೆ ಆನಿಯನ್ ಕರಿ ಕೊಡ್ತಾರೆ. ಸೊ ನಾವೆಲ್ಲದಕ್ಕೂ ಫುಲ್ ಹೊಟ್ಟೆ ಹಸ್ತುಬಿಟ್ಟಿರ್ತದೆ ಅತ್ತಿ. ಸೊ ಎಲ್ಲರೂ ಕಾಯ್ತಾ ಇರ್ತೀವಿ ಆ ಹೋಟ್ಲಿಗೆ ಹೋಗಿ. ಅದೇ ಹೋಟ್ಲಲ್ಲಿ ಪ್ರತಿ ಸಲ ಹೋದಾಗ ಅಲ್ಲೇ ಕೂತ್ಕೊಂಡು ಊಟ ಮಾಡೋದು. ಸೊ ಅಲ್ಲಿ ತುಂಬ ಕಾಯ್ತಾ ಇರ್ತೀವಿ. ಸೂಪರ್. ಸೊ ಆಮೇಲೆ ಎಲ್ಲರೂ ಮಾಲೆ ಹಾಕ್ಕೊಂಡಿರೋರಿಗೆ, ಯಂಗ್ಸ್ಟರ್ಸ್ಗೆ ಇನ್ಫ್ಯಾಕ್ಟ್, ಅವ್ರಿಗೆ ವಿನಯ್ ಅವರು ಏನಾದರೂ ಹೇಳೋದಾದರೆ ಯಾವ ರೀತಿ ಫಾಲೋ ಮಾಡ್ಬೇಕು? ಯಾಕೆಂದರೆ ನಮ್ಗಳಿಗೆ ಸ್ವಲ್ಪ ಕಷ್ಟ ಆ ಪದ್ಧತಿ ಫಾಲೋ ಮಾಡೋದು, ಅಷ್ಟು ಶಿಸ್ತಿಂದ ಇರೋದು. ಏನು ಹೇಗೆ ಫಾಲೋ ಮಾಡಬೇಕು ಅಂತ ಏನಾದ್ರು ಹೇಳೋದು ಅಂದರೆ, ಹೇಗೆ ಫಾಲೋ ಮಾಡಬೇಕು ಅಂದರೆ, ಇದು ಒಂದೇನು ಇಂಪಾರ್ಟೆಂಟ್ ಅಂತ, ಇದರಲ್ಲಿ ಒಂದು 15 ಡೇಸ್ ನೀವು ಈ ಥರ ಒಂದು ಮಾಲೆ ಹಾಕೊಂಡಾಗ ಬರೀ ಒಳ್ಳೇದು ಮಾತಾಡಬೇಕು, ಯಾರಿಗೂ ಕೆಟ್ಟದ್ದು ಬಯಸಂಗಿಲ್ಲ, ಸುಳ್ಳು ಹೇಳಂಗಿಲ್ಲ. ಸೊ ಅದೇನು ಕ್ರಿಯೇಟ್ ಆಗುತ್ತೆ ಅಂದರೆ, ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ನಮ್ಮಲ್ಲೇ. ಆಮೇಲೆ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಾಕ್ಕೊಂಡಿರ್ತಾರೆ. ಸೊ ಎಲ್ಲರ ಜೊತೆನೂ ಒಳ್ಳೆ ಒಂದು ಪಾಸಿಟಿವ್ ಮಾತು, ಆಮೇಲೆ ದೇವ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತೀವಿ. ಸೊ ಅದೊಂದು ಒಳ್ಳೆ ಇಂಪ್ಯಾಕ್ಟ್ ಕೊಡುತ್ತೆ. ಅದು ಮಾಲೆ ಬಿಚ್ಚಿದ ಮೇಲೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. This is really well said. Thank you, Swamigale. Thank you so much. Thank you.